ಎಲ್ಲರಿಗೂ ನಮಸ್ಕಾರ ವಾಸ್ತು ಗಂಗಾಧರ್ ಸರ್ ಎಪಿಸೋಡ್ಗೆ ಸ್ವಾಗತ ಎಲ್ಲರಿಗೂ ತುಂಬ ಎಪಿಸೋಡ್ಸು ಇದ್ದೀರ ತುಂಬ ಜನಕ್ಕೆ ಇದರಿಂದ ಉಪಯೋಗ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಎಲ್ಲ ಅವ್ರು ತುಂಬ ದೊಡ್ಡ ದೊಡ್ಡವ್ರಿಗೆ ವಾಸ್ತು ಹೇಳ್ತಾರೆ ನಾನು ಯಾವಾಗಲೂ ಏನು ಸಾರ್ ಎಲ್ಲ ಬರೀ ದೊಡ್ಡವ್ರಿಗೆ ಹೇಳ್ತೀರಾ ನಮ್ಮಂಥ ಮಿಡ್ಲ್ ಕ್ಲಾಸ್ ಅವ್ರಿಗೆ ಆಮೇಲೆ ಬಡವರಿಗೆ ಒಂದಷ್ಟು ಅನುಕೂಲ ಥರ ಏನಾದರೂ ಯೂಟ್ಯೂಬಿಗೆ ಬಂದು ಮಾಡಿ ಅಂತ ನಾನು ತುಂಬ ಸಲ ಕೇಳ್ಕೊಂಡಿದ್ದೆ ಅವ್ರನ್ನ ಯಾಕೆಂದರೆ ದೊಡ್ಡವ್ರನ್ನೇ ದೊಡ್ಡವ್ರು ಮಾಡ್ತಾಯಿದ್ರು ಅವರು ಅದಕ್ಕೆ ಎಲ್ಲರೂ ನಾವು ನೀವೆಲ್ಲರೂ ಸೇರಿ ಸ್ವಲ್ಪ ಏನಾದರೂ ಒಳ್ಳೇದು ಅಂದರೆ ನಂಬೋರು ಮಾತ್ರ ವಾಸ್ತವ ನಂಬೋರು ಮಾತ್ರ ಅವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ ನಮ್ಮದೇರೋರು ತುಂಬ ಜನ ಇದ್ದಾರೆ ತುಂಬ ಕಾಮೆಂಟ್ಸ್ ಮಾಡ್ತೀರಾ ಓಕೆ ನಂಬೋರು ಮಾತ್ರ ಇದನ್ನು ಉಪಯೋಗ ತಗೊಳ್ಳಿ ಓಕೆ ನಂಬಿಕೆ ಇದ್ದಿರೋರು ನಾವು ಏನು ಹೇಳೋಕ್ಕಾಗೋದಿಲ್ಲ ಓಕೆ ಸೊ ಇವತ್ತಿನ ಎಪಿಸೋಡ್ಗೆ ಸಾರ್ಗೆ ಸ್ವಾಗತ ಮಾಡ್ತಾ ನಿಮ್ಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ತಾ ಸರ್ ಗಂಗಾಧರ್ ಸರ್ ನನಗೆ ಒಂದು ಮೊನ್ನೆಯಿಂದ ಒಂದು ನನ್ನ ಯಾರೋ ಮೆಸೇಜ್ ಮಾಡಿದರು ಬ್ರದರ್ಸು ಡಿವೈಡ್ ಆಗ್ತಾರೆ ಸರ್ ಈಗ ನಾನು ನಮ್ಮ ಅಪ್ಪನ ಆಸ್ತಿ ಒಂದು ಹದಿನೈದು ಎಕರೆ ಇದೆ ಸರ್ ಡಿವೈಡ್ ಆಗ್ತೀವಿ ಎಲ್ಲರೂ ಭಾಗ ಮಾಡ್ತಾರೆ ನನಗೆ ಯಾವುದ್ರ ಮೇಲೆ ಒಂದು ಆಸೆ ಇರುತ್ತೆ ನಾನು ನಾನು ತುಂಬ ಕಷ್ಟಪಟ್ಟಿದ್ದೀನಿ ದೊಡ್ಡ ಮಗ ನನಗೆ ಈ ಊರು ಪಕ್ಕದಲ್ಲಿ ಇರೋದು ಒಂದು ಎರಡು ಎಕರೆ ಸಿಕ್ಕರೆ ಫ್ಯೂಚರ್ಗೆ ಏನೋ ಒಂದು ಫ್ರೆಂಟಲ್ಲಿ ಒಂದು ನಾಲ್ಕು ಅಂಗಡಿ ಹಾಕೋಬಹುದು ಒಂದು ಐವತ್ತು ಸಾವಿರ ಬಾಡಿಗೆ ಬರುತ್ತೆ ಅಲ್ಲೆಲ್ಲೋ ಕೊಟ್ಟರೆ ಎಲ್ಲ ಅನ್ನೋ ಒಂದು ಆಸೆ ಇರುತ್ತೆ ಯಾಕೆಂದರೆ ನಾನು ಕಷ್ಟಪಟ್ಟಿರ್ತೀನಿ ದೊಡ್ಡ ಮಗ ನನಗೆ ತಗೊಂಡೋಗಿ ಎಲ್ಲೋ ಊರಿಗೆ ಆಚೆ ಒಂದು ಹತ್ತು ಕಿಲೋಮೀಟ್ರ್ ಆಚೆ ಕೊಡ್ತಾರೆ ಒಂದೆರಡು ಎಕರೆ ಓಕೆನಾ ಅದರ ಬೆಲೆ ತುಂಬ ಕಡಿಮೆ ಸೊ ಊರು ಪಕ್ಕದಲ್ಲಿರೋದು ಜಾಸ್ತಿ ಬಟ್ ಇದು ಚಿಕ್ಕವನು ಕೊಡ್ತಾರೆ ನನ್ನ ತಗೊಂಡೋಗಿಲ್ಲೋ ಕರಾಡಲ್ಲಿ ಹಾಕ್ತಾರೆ ಇನ್ನೊಬ್ಬನಿಗೆ ಇನ್ನೊಂದು ಆ ಥರ ಡಿಫ್ರೆನ್ಸ್ ಆಗ್ತಾ ಇದೆಯಲ್ಲ ಇದು ಹೆಂಗೆ ಯಾವ ಥರ ಡಿವೈಡ್ ಮಾಡ್ತೀರಾ ಯಾವ ಥರ ನೀವು ನಿಮಗೆ ಒಂದು ಮನೆ ಇದೆ ಮನೆಯಲ್ಲೇ ನಾಲ್ಕು ಭಾಗ ಮಾಡಿಕೊಟ್ರು ಆ ಒಂದು ಮ ಒಂದು ಒಂದು ಫ್ಯಾಮ್ಲಿಗೆ ಸೊ ಒಂದು ಕಡೆ ಒಂದು ಅರ್ಧ ನಾಲ್ಕು ಪೀಸ್ ಮಾಡಿಬಿಟ್ರೆ ಸರ್ ಒಂದು ಮನೇನ ಅದು ಯಾವ ಯಾವ ದೊಡ್ಡ ಮಗನಿಗೆ ಎಲ್ಲಿ ಬರಬೇಕು ಎರಡನೇ ಮಗನಿಗೆ ಎಲ್ಲಿ ಬರಬೇಕು ಮೂರನೇ ಮಗನಿಗೆ ಎಲ್ಲಿ ಬರಬೇಕು ನೀವು ಈಗ ಕೇಳಿರೋ ಪ್ರಶ್ನೆ ಭಾಳ ದೊಡ್ಡ ಪ್ರಶ್ನೆ ಇದು ಈ ಭೂಮಿಗಳಲ್ಲಿ ನಾಲ್ಕೈದು ವಿಧಗಳಿದ್ದಾವೆ ಇದರಲ್ಲಿ ಏನಾಗುತ್ತೆ ಅಂದರೆ ಇದು ಭಾಳ ಮೈನ್ಯೂಟ್ ಆಗಿ ಡಿಸೈಡ್ ಮಾಡುವಂಥ ಸಬ್ಜೆಕ್ಟು ಕೂಡ ಇದರಲ್ಲಿ ನಮ್ಮದು ಎಲ್ಲೋ ಎಕರೆಗಟ್ಟಲೆ ಜಾಗ ಇದೆ ಎಲ್ಲೋ ಕುಮಟಾ ಹೊನ್ನಾವರ ಸಿರಿಸಿ ಸಿದ್ದಾಪುರದಲ್ಲಿದೆ ಇಲ್ಲ ರಾಯಚೂರು ಕಾಳಗಿ ಕುಷ್ಟಗಿ ಕಡಗಂಚಿ ಸಂತ ಸಂತಪುರ್ ಅಂತ ಇದೆ ಇಲ್ಲ ಇಲ್ಲಿ ಮಾಗಡಿ ರಾಮನಗರ ಚನ್ನಪಟ್ಟಣ ಮಳವಳ್ಳಿ ಸಿ ಅನೇಕಲ್ಲ ಅಂತ ಇದೆ ಅಥವಾ ಇಲ್ಲಿ ಬೆಂಗಳೂರಲ್ಲೇ ಬೇರೆ ಕಡೆಯಲ್ಲಿ ನಮ್ಮದು ಬೇರೆ ಸೈಟ್ಗಳಿದ್ದಾವೆ ಅಂಥ ಸಂದರ್ಭದಲ್ಲಿ ಫಸ್ಟ್ ನಾವು ಬೇಸಿಕಲಿ ಬರಬೇಕಾಗಿದ್ದು ಈಗ ನಮ್ಮ ತಂದೆಯವರು ಕಟ್ಟಿರುವಂಥ ದೊಡ್ಡ ಮನೆ ಮತ್ತೆ ಒಂದು ಕಾಲು ಎಕರೆ ಜಾಗ ಅರ್ಧ ಎಕರೆ ಜಾಗ ಫಿಫ್ಟಿ ಏಯ್ಟಿ ಸೈಟು ನೈಂಟಿ ನೈಂಟಿ ಸೈಟು ಸಿಕ್ಸ್ಟಿ ನೈಂಟಿ ಸೈಟು ಇಲ್ಲಿ ಏನಾಗತ್ತೆ ನಾವು ಬೇರೆ ಕಡೆಗೆ ಇರುವಂಥ ಕೃಷಿ ಭೂಮಿನ ಅಂತ ವಿಶೇಷವಾಗಿ ತಗೊಳಕ್ಕೆ ಹೋಗೋದಿಲ್ಲ ಅದರ ಡಿವಿಷನ್ನೇ ಬೇರೆ ಇದೆ ಅದನ್ನು ನಾವು ಸ್ಟೇಜ್ ಟೂಗೆ ಡಿಸ್ಕಸ್ ಮಾಡಬೇಕಾಗತ್ತೆ ಸ್ಟೇಜ್ ಒನ್ನಲ್ಲಿ ಡಿಸ್ಕಸ್ ಮಾಡುವಂಥದ್ದು ಈಗ ಎಕ್ಸಿಸ್ಟಿಂಗು ತಾಯಿ ತಂದೆಯ ಮನೆ ಇರೋದನ್ನು ಇದರಲ್ಲಿ ನಾವು ಒಂದು ಜಾಗವನ್ನು ಡಿವೈಡ್ ಮಾಡುವಾಗ ಅಂದರೆ ತಂದೆ ಇದ್ದಾಗ ಬೇರೆ ರೀತಿ ತಂದೆ ತಾಯಿ ಇಲ್ದಿದ್ದಾಗ ಬೇರೆ ರೀತಿ ಆಗತ್ತೆ ಮೊದಲನೆಯ ಭಾಗವನ್ನು ದಕ್ಷಿಣದಲ್ಲಿ ದಕ್ಷಿಣದ ಭಾಗವನ್ನ ಹಿರಿ ಮಗನಿಗೆ ಕೊಟ್ಟು ಎರಡನೇ ಭಾಗವನ್ನ ಎರಡನೇ ಮಗನಿಗೆ ಕೊಟ್ಟು ಮೂರನೇ ಭಾಗ ಉತ್ತರವನ್ನ ಚಿಕ್ಕ ಮಗನಿಗೆ ಕೊಡಬೇಕಾಗತ್ತೆ ಅದೇ ಪಶ್ಚಿಮದಿಂದ ಯೋಚನೆ ಮಾಡೋದಾದರೆ ಪಶ್ಚಿಮದಲ್ಲಿ ಇರುವಂಥ ಜಾಗವನ್ನು ಮೊದಲನೇ ಮಗನಿಗೆ ಕೊಟ್ಟು ಮಧ್ಯದ ಜಾಗವನ್ನು ಎರಡನೇ ಮಗನಿಗೆ ಕೊಟ್ಟು ಪೂರ್ವದ ಜಾಗವನ್ನು ಮೂರನೇ ಮಗನಿಗೆ ಕೊಡಬೇಕಾಗತ್ತೆ ಒಂದು ಸಮಯ ಇಲ್ಲಪ್ಪ ನಮ್ಮ ಮಗಳೊಬ್ಬಳಿದ್ದಾಳೆ ಅವಳಿಗೆ ಒಂಚೂರು ಕೊಡಬೇಕು ಅಂದರೆ ಮತ್ತೆ ಪಶ್ಚಿಮದಿಂದ ಪೂರ್ವದ ಕಡೆಗೆ ಕೊನೆಯ ಪೂರ್ವ ಭಾಗವನ್ನು ಮಗಳಿಗೆ ಕೊಡಬೇಕಾಗತ್ತೆ ಯಾಕೆಂದರೆ ಅವಳಿಗೆ ಅವಳ ಗಂಡನ ಮನೆಯ ಒಂದಷ್ಟು ಆಸ್ತಿ ಕೂಡ ಅವಳ ಅಧಿಕಾರಿಣಿ ಆಗುತ್ತಾಳೆ ಅದೇ ಥರ ಉತ್ತರದ ದಕ್ಷಿಣದಿಂದ ಕೊಡುವಾಗ ಉತ್ತರದ ಒಂದು ಪೀಸನ್ನು ಅವಳಿಗೆ ಇಡಬಹುದು ಹಾಗೆ ಇಟ್ಕೊಳ್ಳೋದ್ರಿಂದ ವಾಸ್ತುವಯಿಸು ಹಂಚಿಕೆ ಒಂದು ರೀತಿಯಲ್ಲಿ ಸರಿಯಾಗತ್ತೆ ಆದರೆ ಯಾವಾಗಲೂ ಭೂಮಿಯಲ್ಲಿ ತಂದೆ ತಾಯಿ ಮಾಡಿಟ್ಟಿರುವಂತ ಭೂಮಿಯಲ್ಲಿ ಹೆಣ್ಣು ಮಕ್ಕಳು ಗಂಡನ ಮನೆಗೆ ಹೋದಾಗ ಅವರ ಗಂಡನ ಮನೆಯ ವಾಸ್ತು ಅವಳಿಗೆ ಎಪ್ಪತ್ತೈದು ಪರ್ಸೆಂಟ್ ಆಗತ್ತೆ ತಾಯಿ ತಂದೆಯ ಮನೆಯ ವಾಸ್ತು ಇಪ್ಪತ್ತೈದು ಮಾತ್ರ ಆಗತ್ತೆ ಹಾಗಂತ ನೀವು ಹೆಣ್ಣು ಮಕ್ಕಳನ್ನು ಚೆನ್ನಾಗಿ ಮಾಡಬೇಕು ಉದ್ಧಾರ ಮಾಡಬೇಕು ಬೆಳೆಸಬೇಕು ಪಾಪ ಗಂಡನ ಮನೆಗೆ ಹೋಗಿದ್ದಾಳೆ ಅವಳಿಗೆ ಅಲ್ಲೇನೂ ಇಲ್ಲ ಅಂದರೆ ನೀವು ಅವಳಿಗೆಲ್ಲ ಒಂದು ನಾರ್ತ್ ಫೇಸಿಂಗು ಈಸ್ಟ್ ಫೇಸಿಂಗು ಸೈಟ್ ಕೊಡಿಸಿ ಮತ್ತೆ ಅದನ್ನು ವಾಸ್ತುಫಿಕೇಷನ್ ತುಂಬ ಜನ ನನ್ನ ಹತ್ರ ಕಲ್ತಿದ್ದಾರೆ ಈಗ ವಾಸ್ತುಫಿಕೇಷನ್ ಮಾಡಿ ಕೊಟ್ಟುಬಿಟ್ರೆ ಅವಳನ್ನು ಬೆಳೆಸೋದಕ್ಕೆ ನೀವು ಇನ್ನೇನು ಮಾಡೋದು ಬೇಡ ಅವಳು ನೂರಕ್ಕೆ ನೂರು ವಾಸ್ತುಗೆ ಅಡಾಪ್ಟ್ ಆಗಿಬಿಟ್ರೆ ಅವಳಿಗೆ ಅದು ಒಳ್ಳೆಯದಾಗಕ್ಕೆ ಶುರುವಾಗತ್ತೆ ಮತ್ತಿನ್ನೊಂದು ಪ್ರಶ್ನೆ ಇದೆ ಅದರೊಳಗೆ ಸರ್ ನಾವು ನಾಲ್ಕು ಮಾಡಿ ಮನೆ ಕಟ್ಟಿದ್ದೀವಿ ಸರ್ ಯಾವ ಮಗ ಎಲ್ಲಿರಬೇಕು ದೊಡ್ಡ ಮಗನಿಗೆ ಗ್ರೌಂಡ್ ಫ್ಲೋರ್ ಕೊಡಬೇಕು ಫಸ್ಟ್ ಫ್ಲೋರನ್ನು ಎರಡನೇ ಮಗನಿಗೆ ಕೊಡಬೇಕು ಸೆಕೆಂಡ್ ಫ್ಲೋರನ್ನು ಮೂರನೇ ಮಗನಿಗೆ ಕೊಡಬೇಕು ಹೀಗಿದೆ ಆದರೆ ಅದರೊಳಗೆ ಒಂದು ಅಡ್ವಾಂಟೇಜ್ ಬೇರೆ ಎನ್ಕ್ಯಾಶ್ ಕ್ಯಾಶ್ ಮಾಡ್ಕೋಬಹುದು ಬೈ ಚಾನ್ಸ್ ಯಾರು ಪ್ರಯತ್ನ ಮಾಡಿದ್ರೆ ಸ್ವಲ್ಪ ಮನೇಲಿ ಯಾರೋ ಒಂದು ಹುಡುಗಿನೋ ಒಂದು ಹುಡುಗನೋ ಸ್ವಲ್ಪ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದಾರೆ ಅಂತ ಅಂದ್ಕೊಳ್ಳೋಣ ಆಗ ಗ್ರೌಂಡ್ ಫ್ಲೋರ್ ಅಂಥವ್ರಿಗೆ ಕೊಟ್ಟು ಅವರನ್ನು ವೃದ್ಧಿ ಮಾಡೋಕ್ಕಾಗತ್ತೆ ಬಟ್ ಅದು ಸೆಕೆಂಡ್ ಆಪ್ಷನಿಗೆ ಬರುತ್ತೆ ಹೆಣ್ಣು ಮಕ್ಕಳು ಅವಳ ಗಂಡನ ಮನೆಗೆ ಹೋಗ್ಬಿಡ್ತಾಳಲ್ವಾ ಎಷ್ಟೋ ಸತಿ ಅವಳು ಗಂಡನ ಮನೆಯವರು ನನ್ನನ್ನು ವಾಸ್ತು ಕರೆಸಿ ಅವರು ವಾಸ್ತು ಮಾಡ್ಕೊಂಡು ಅವಳ ತಂದೆ ಮನೆ ಅವಳು ರೆಡಿ ಮಾಡಿಸಿರೋದು ಉಂಟು ಅಥವಾ ವಯಸ್ ವರ್ಸ್ ಅಂದರೆ ಇದಕ್ಕೆ ವಿರೋಧವಾದಂಥದ್ದು ಈ ಮನೆಯಲ್ಲಿ ವಾಸ್ತು ಮಾಡಿಸ್ಕೊಂಡು ಆಮೇಲೆ ಮಗಳ ಮನೆಗೆ ಕರ್ಕೊಂಡೋಗಿ ವಾಸ್ತು ಮಾಡಿಸಿದ್ದು ಉಂಟು ಇದರಲ್ಲಿ ಇನ್ನೊಂದು ವಿಶೇಷತೆ ಇದೆ ಅವರೇ ಈ ಭೂಮಿ ಅನ್ನೋದು ಮನುಷ್ಯನಿಗೆ ಹೇಗೆ ಬರುತ್ತೆ ಅನ್ನೋದೇ ಒಂದು ದೊಡ್ಡ ಡೌಟ್ ಇದೆ ಎಲ್ಲರೂ ಒಂದೇ ಹೇಳ್ಬಿಡೋದು ಸರ್ ನಾವು ತಗೊಂಡಿದ ತಕ್ಷಣ ಬಂದ್ಬಿಡತ್ತೆ ಹಾಗಲ್ಲ ಭೂಮಿ ಬರೋದು ಐದು ರೀತಿ ಇದೆ ಹೇಗೆ ಒಂದು ತಂದೆಯ ತಾಯಿಯ ಕಾಲದ ನಂತರ ಮಗ ಮಗಳು ಆಟೋಮೆಟಿಕ್ ಓನರ್ ಆಗೋದು ಇದು ಆಟೋಮೆಟಿಕ್ ಓನರ್ಶಿಪ್ ತಂದೆ ತಾಯಿಯ ಕಾಲದ ನಂತರ ಹೇಳಿದ್ದೀನಿ ನಾನು ಟ್ರಾನ್ಸ್ಫರ್ ಆಗೋಲ್ಲ ಆಟೋಮೆಟಿಕ್ ಬಂದ್ಬಿಡುತ್ತೆ ಅದು ಒನ್ಸ್ ಎ ಪರ್ಸನ್ ಈಸ್ ನಾಟ್ ದಾರ್ ಇನ್ ದ ಯೂನಿವರ್ಸ್ ಅಂದ್ರೆ ಈ ಜಗತ್ತಿನಲ್ಲಿ ಒಂದು ವ್ಯಕ್ತಿ ಇಲ್ಲ ಅಂದಮೇಲೆ ಅದು ಅವನ ಕುಟುಂಬಕ್ಕೆ ಎನ್ ಎ ಕುಟುಂಬಕ್ಕೆ ಹೋಗ್ಬಿಡತ್ತೆ ಪರಿವರ್ತನೆ ಆಗಿಬಿಡುತ್ತೆ ಆದ್ರೆ ಎರಡನೇ ಮೆಥಡ್ ಪರ್ಚೇಸಿಂಗ್ ನೀವು ಪರ್ಚೇಸ್ ಮಾಡುವಂತ ಭೂಮಿ ಮೂರನೇ ಮೆಥಡ್ ಒಬ್ಬ ಮಿಲ್ಟ್ರಿಯಲ್ಲಿ ಕಾರ್ಗಿಲ್ ವಾರ್ ಅಲ್ಲಿ ಬಹಳ ಚೆನ್ನಾಗಿ ಯುದ್ಧ ಮಾಡಿದಾನೆ ಅವನು ಸುಮಾರು ಇಷ್ಟು ಜನ ಪಾಕಿಸ್ತಾನದವ್ರನ್ನ ಕುತ್ಬಿಟ್ಟಿದ್ದಾನೆ ಸೊ ಭಾಳ ಪವರ್ಫುಲ್ ಮನುಷ್ಯ ಅವನಿಗೆ ಸರ್ಕಾರದವರು ಒಂದು ಹದಿನೈದು ಎಕರೆ ಗಿಫ್ಟ್ ಕೊಡ್ತಾರೆ ಅದು ಯು ಪಿ ಎಲ್ ಕೊಡ್ಬೋದು ರಾಜಸ್ಥಾನಲ್ಲಿ ಕೊಡ್ಬೋದು ಗುಜರಾತಲ್ಲಿ ಕೊಡ್ಬೋದು ಕರ್ನಾಟಕದಲ್ಲಿ ಕೊಡ್ಬೋದು ಹೈದ್ರಾಬಾದಲ್ಲಿ ಕೊಡ್ಬೋದು ಡೆಲ್ಲಿ ಬಾಂಬೆ ಕಲ್ಕಟ್ಟ ಕೊಡ್ಬೋದು ಅವನಿಗೆ ಕೊಟ್ಟಂಥ ಭೂಮಿ ಅವನು ಓನರ್ ಆಗಿಬಿಡ್ತಾನೆ ಅದಕ್ಕೆ ಅದು ಮೂರನೇ ಮೆಥಡ್ಡು ನಾಲ್ಕನೇ ಮೆಥಡ್ಡು ಗಿಫ್ಟ್ ಡೀಡು ಅದು ಫ್ಯಾಮಿಲಿ ಒಳಗೆ ಮಾತ್ರ ಬರುವಂಥದ್ದು ಐದನೇ ಮೆಥಡು ವಾಸುವವರು ನಾನು ಭಾಳ ಒಳ್ಳೆಯ ವಾಸ್ತು ಮಾಡಿಕೊಟ್ಟೆ ಜೆ ಪಿ ನಗರ ಫಿಫ್ತ್ ಫೇಸಲ್ಲಿ ಒಂದು ಸೈಟ್ ಇತ್ತು ಗಂಗಾಧವರವರು ಭಾಳ ಅನುಕೂಲ ಮಾಡಿಕೊಟ್ಟಿದ್ದಾರೆ ನನಗೆ ಹಾಗಾಗಿ ಅವರಿಗೆ ಒಂದು ಬರೆದುಕೊಟ್ಬಿಡೋಣ ಅಂತ ಕೊಡುವಂಥದ್ದು ಆದರೆ ಇದೆಲ್ಲದರಲ್ಲೂ ಕೂಡ ಸ್ಟ್ಯಾಂಪ್ ಪೇಪರು ಅನ್ನೋದು ನಮ್ಮ ಕ್ರಿಯೇಷನ್ ಬಿಟ್ರೆ ಈವನ್ ವೈಟ್ ಪೇಪರ್ ಅಲ್ಲಿ ಒಬ್ಬರಿಂದ ಒಬ್ಬರಿಗೆ ಬರ್ದು ಕೊಡೋದು ಕೂಡ ಆ ಮನುಷ್ಯನ ಮೇಲೆ ಎಫೆಕ್ಟ್ ಆಗತ್ತೆ ವೈಟ್ ಇಲ್ಲಿ ಒಂದು ಬಹಳ ಮುಖ್ಯವಾದ ಪಾಯಿಂಟ್ ಅನ್ನ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಎಲ್ಲರೂ ಯಾರೋ ಒಬ್ರು ಮನೆ ಕಟ್ಟುವಾಗ ತ್ರೀ ಸಿಕ್ಸ್ಟಿ ಏಯ್ಟ್ ಅವನು ಮನೆ ಕಟ್ಟುವಾಗ ತ್ರೀ ಸಿಕ್ಸ್ಟಿ ಸೆವೆನ್ ನಾರ್ತ್ ಈಸ್ಟ್ ಕಾರ್ನರಲ್ಲಿ ವಾಚ್ಮೆನ್ ಶೆಡ್ ಹಾಕ್ಕೊಂಡ್ರು ಅದು ಆ ವ್ಯಕ್ತಿಗೆ ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಸಾರ್ ನಿಮ್ಮ ಅಲ್ಲಿ ಒಂದು ಹಾಕೊಂಡ್ಬಿಡ್ತೀವಿ ಸರ್ ಶೆಡ್ ಹಾಗೆ ಹಾಕೋದು ಕೂಡ ಆ ವ್ಯಕ್ತಿಗೆ ತೊಂದರೆ ಆಗುವಂಥ ಸಂದರ್ಭಗಳು ಉಂಟು ಸೊ ಹಾಗಾಗಿ ಈ ವಾಸ್ತು ಅನ್ನೋದು ನಮ್ಮ ಜಾತಕ ಒಬ್ಬ ಜ್ಯೋತಿಷ್ಯ ಹತ್ರ ಹೋದ್ರಿ ಸಾರ್ ನಿಮ್ಮ ಜಾತಕ ಹಿಂಗಿದೆ ಸರ್ ನಾನು ಹೇಳಿದ್ದೀನಿ ಮೂವತ್ತ್ ಮೂರು ಪರ್ಸೆಂಟ್ ಅಂತ ಆದ್ರೆ ಅದಕ್ಕೆ ಯಾವುದೇ ರೀತಿಯಲ್ಲಿ ಸೊಲ್ಯೂಷನ್ ಇಲ್ಲ ಕಲ್ತ್ಕೊಂಡು ಬರ್ಬೋದು ತಿಳ್ಕೊಂಡು ಬರ್ಬೋದು ಬಟ್ ಆ ಪೂಜೆ ಈ ಪೂಜೆ ಈ ಪುರಸ್ಕಾರ ಈ ಇದು ಮಾಡಿ ಆ ಇದು ಮಾಡಿ ಆ ಹೋಮ ಮಾಡಿ ಅಂದ್ರೆ ವಾಸ್ತುವಿನಲ್ಲಿ ಇದು ಜ್ಯೋತಿಷ್ಯದಲ್ಲಿ ರಿವರ್ಸ್ ಇಲ್ಲ ನೀವು ಮುಂಚೆಯಿಂದ ಹೇಳ್ತಾ ಇದೀರ ತರ್ಟಿ ತ್ರೀ ಪರ್ಸೆಂಟ್ ಹೌದಾದ್ರೂ ಕೂಡ ಹೌದು ಎಲ್ಲನೂ ಮೂವತ್ಮೂರು ಪರ್ಸೆಂಟ್ ಮೂವತ್ತ್ ಮೂರು ಪರ್ಸೆಂಟ್ ಹೌದು ಆದ್ರೆ ಅದೇ ವ್ಯಕ್ತಿ ಕರ್ಮತಿಯರಿ ಮೂವತ್ಮೂರು ಪರ್ಸೆಂಟ್ ವೈಯಕ್ತಿಕ ವ್ಯಕ್ತಿಗಾಯ್ತು ಮೂರು ಪರ್ಸೆಂಟ್ ವೈಯಕ್ತಿಕ ವ್ಯಕ್ತಿಗಾಯ್ತು ವಾಸ್ತು ಮಾತ್ರ ನೀವು ಮನೆ ಕಟ್ಟಿದ ತಕ್ಷಣ ನಿಮ್ಮ ಮಗ ನಿಮ್ಮ ನಿಮ್ಮ ಅಳಿಯ ನಿಮ್ಮ ಸೊಸೆ ನೀವು ನಿಮ್ಮ ಹೆಂಡತಿ ಎಲ್ಲ ಒಂದೇ ಮನೆಯಲ್ಲಿ ಇರ್ತೀರಲ್ಲ ಹಾಗಾಗಿ ವಾಸ್ತು ಮನೆ ನಿರ್ಮಾಣ ಮಾಡಿದ ಮೇಲೆ ಲೈಫ್ ಚೇಂಜ್ ಆಗೋದು ಜ್ಯೋತಿಷ್ಯದಿಂದ ಅಲ್ಲ ಹಾಗ ಅನ್ಕೊಳ್ಳೇಬೇಡಿ ಅಥವಾ ಯಾವುದೋ ದೇವಸ್ಥಾನದಲ್ಲಿ ಹೋಗಿ ಗಂಟೆ ಗಟ್ಟಲೆ ಮಲ್ಕೊಂಡ್ಬಿಟ್ಟಿದ ತಕ್ಷಣ ಎಲ್ಲ ಸಾಲ್ವ್ ಆಗಿಬಿಡಲ್ಲ ಭಾವನೆ ಸರಿ ಇದೆ ನಂಬಿಕೆ ಸರಿ ಇದೆ ಸಮಾಧಾನ ಸರಿ ಇದೆ ಸೊಲ್ಯೂಷನ್ ಇಲ್ಲ ಸರ್ ಆಮೇಲೆ ನಾನು ಬೆಂಗಳೂರಲ್ಲಿ ಈಗ ಮನೆ ಇದೆ ನಮ್ಮದು ವಾಸ್ತು ಪ್ರಕಾರ ಇದೆ ಎಲ್ಲ ಚೆನ್ನಾಗಿದೆ ಎಲ್ಲ ದೂರ ಒಂದು ಫಾರ್ಮ್ ಹೌಸ್ ಮಾಡಬೇಕು ತೋಟ ಒಂದು ನಾ ಒಂದು ಐದು ಎಕರೆ ನಾಲ್ಕು ಎಕರೆ ಜಾಗ ತೊಗೊಂಡಿದ್ವಿ ಅದನ್ನು ವಾಸ್ತು ಮಾಡೋದು ಹೆಂಗೆ ಸರ್ ಈಗ ನೀವು ನೀವು ಹೇಳಿದ್ರಿ ನಂಗೆ ಬೆಂಗಳೂರಲ್ಲಿ ಒಂದು ಮನೆ ಇದೆ ಅಂತ ಆ ಬೆಂಗಳೂರಲ್ಲಿ ಒಂದು ಮನೆ ಇರೋದು ನಿಮ್ಮದು ವಾಸ್ತು ಇದೆ ಅಂತ ನೀವು ಹೇಳಿದ್ರಿ ತುಂಬ ಸಂತೋಷ ನೀವೀಗ ಮತ್ತೆ ಹೋಗಿ ಇದೇ ಎಲ್ಲರಿಗೂ ತಪ್ಪಾಗ್ತಾ ಇರೋದು ತುಂಬ ಜನಕ್ಕೆ ಇದೇ ತಪ್ಪಾಗ್ತಾ ಇರೋದು ಒಂದು ಒಳ್ಳೆಯ ವಾಸ್ತು ಮನೇಲಿ ಕೂತಿರ್ತಾನೆ ಮತ್ತೆ ಯಾವುದೋ ಒಂದು ಮಾಗಡಿನೋ ರಾಮನಗರನೋ ಚನ್ನಪಟ್ಟಣನೋ ಚಿಂತಾಮಣಿನೋ ಹೋಗಿ ಒಂದು ಐದು ಎಕರೆ ಜಾಗ ತಗೋತಾನೆ ಅಲ್ಲಿ ಆಲ್ರೆಡಿ ನಾರ್ತ್ ಈಸ್ಟಲ್ಲಿ ಒಂದು ಶೆಡ್ ಅವರು ಇವನ್ ಅಂದ್ಕೊಳ್ಳೋದು ಅಯ್ಯೋ ಅಲ್ಲಿ ವಾಚ್ಮೆನ್ ಇರೋದಕ್ಕೆ ಅಲ್ವ ಸರ್ ನಮಗೇನಿಲ್ಲ ಹಾಗಾಗಲ್ಲ ಅದು ನೀನು ತಗೊಳ್ಳುವಂಥ ಜಮೀನು ಅಲ್ಲಿ ಏನೇ ವಾಸ್ತು ದೋಷ ಇದ್ದರೂ ನಾಳೆಯಿಂದ ಅದು ನಿನ್ನ ಮೇಲೆ ಎಫೆಕ್ಟ್ ಆಗಕ್ಕೆ ಶುರುವಾಗತ್ತೆ ಅಡ್ವಾನ್ಸ್ ಕೊಟ್ಟು ಬಂದಿದ ತಕ್ಷಣವೇ ಅಲ್ಲಿಂದ ಬರ್ತಾನೆ ಚಿಂತಾಮಣಿಯಿಂದ ಕೋಲಾರ ಹತ್ರ ಬರ್ತಾ ಇದ್ದಾಗಲೇ ಒಂದು ಆಕ್ಸಿಡೆಂಟ್ ಆಗುವಂಥ ಸಂದರ್ಭಗಳು ಕೂಡ ಉಂಟು ಹಾಗಾಗಿ ನೀವು ಒಂದು ಜಮೀನನ್ನು ತಗೊಂಡಾಗ ನಾನು ಪದೇ ಪದೇ ಹೇಳಿದ್ದೀನಿ ಒಂದು ಹೆಣ್ಣಿನ ಮದುವೆ ಆದಾಗ ಹೇಗೆ ಬ್ಯೂಟಿಫಿಕೇಶನ್ ಮಾಡಬೇಕೋ ಅವಳಿಗೆ ಬೇಕಾದಂಥ ಅಗತ್ಯತೆಗಳನ್ನು ಒದಗಿಸ್ಬೇಕೋ ಹಾಗೇ ಒಂದು ಭೂಮಿನ ನೀವು ಕೈಗೆ ತಗೊಂಡಿದ್ದ ತಕ್ಷಣ ಅದರಲ್ಲಿ ಯಾವ ವಾಸ್ತು ದೋಷ ಇದೆ ಅಂಥೇಳಿ ಅದನ್ನು ಸರಿ ಮಾಡುವಂಥ ಪದ್ಧತಿಗೆ ನೀವು ಇಳಿಲೇಬೇಕು ಅಲ್ಲಿ ವಾಚ್ಮನಿಗೆ ಒಂದು ಶೆಟ್ ಹಾಕಿ ಕೊಟ್ಟಿದ್ದಾರೆ ಅದೇನು ಮಾಡಿದ್ದಾರೆ ನಾರ್ತ್ ಈಸ್ಟಲ್ಲಿ ಸೌತ್ ಫೇಸಿಂಗ್ ಮಾಡಿಕೊಟ್ಬಿಟ್ಟಿದ್ದಾರೆ ನಾರ್ತ್ ಈಸ್ಟಲ್ಲಿ ವೆಸ್ಟ್ ಫೇಸಿಂಗ್ ಮಾಡಿಕೊಟ್ಬಿಟ್ಟಿದ್ದಾರೆ ಇಲ್ಲಿ ನೈಋತ್ಯದಲ್ಲಿ ಖಾಲಿ ಇದೆ ಅಲ್ಲೊಂದು ಹೊಂಡ ಇದೆ ಅಲ್ಲಿ ನೀರಿದೆ ಇಲ್ಲ ಇನ್ಯಾರೋ ಬೋರ್ವೆಲ್ ಅವನು ಬಂದ ಸಾರ್ ಇಲ್ಲಿ ಪಾಯಿಂಟ್ ಚೆನ್ನಾಗಿದೆ ಅಂತ ಕೊಟ್ಟ ಅದನ್ನೆಲ್ಲ ಆ ಮಟ್ಟದಲ್ಲಿ ನಂಬಾರ್ದು ನಾರ್ತ್ ಈಸ್ಟ್ ಅಲ್ಲಿ ಬೋರ್ವೆಲ್ ಕಂಪಲ್ಸರಿ ಅದು ನಾನು ಹಿಂದಿನ ಎಪಿಸೋಡಲ್ಲೂ ಹೇಳಿದ್ದೀನಿ ಸುಮಾರು ನೀರು ಸಿಕ್ಕಿಲ್ಲ ಅಂದ್ರೆ ಸಾರ್ ಇದನ್ನೇ ನೀವು ತಪ್ಪು ಅಂತ ಹೇಳೋದು ಒಂದು ವಾಸ್ತು ಮನೆ ನಿರ್ಮಾಣ ಮಾಡಿದ್ರೆ ನೀರು ನಿನಗೆ ಅಗತ್ಯತೆ ಅಂತ ಅದು ನಮ್ಮ ಅಂದರೆ ಸೃಷ್ಟಿ ನಿಯಮದಲ್ಲೇ ಇದೆ ನೀರು ಬೆಂಕಿ ಗಾಳಿ ಭೂಮಿ ಸೂರ್ಯ ಎಲ್ಲ ನಿಂಗೆ ಸಿಕ್ಕೇ ಸಿಗುತ್ತೆ ಇಲ್ಲ ಅಂದ್ರೆ ಅದು ವಾಸಕ್ಕೆ ಯೋಗ್ಯತೆ ಇಲ್ಲ ಅಂತಾನೆ ಅರ್ಥ ನಿಂಗೆ ನೀರು ಸಿಕ್ಕಿಲ್ಲ ಅಂದ್ರೆ ಅದು ವಾಸಕ್ಕೆ ಯೋಗ್ಯತೆ ಇಲ್ಲ ಅಂತ ಈಗ ಜಮೀನು ಏನು ಹೇಳಿದ್ರೆ ತೋಟ ತಗೊಂಡಿದ್ದೀನಿ ಅದು ವಾಸ್ತು ಪ್ರಕಾರ ಮಾಡಕ್ಕೆ ಅದು ಮಾಡೋದು ಏನು ಇಲ್ಲ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಒಂದು ಶೆಡ್ ಕಟ್ಬಿಡಿ ನಾರ್ತ್ ಈಸ್ಟ್ ಕಾರ್ನರ್ ಬೋರ್ವೆಲ್ ಬಾವಿ ಸಂಪು ಮಾಡಿ ಇಲ್ಲ ಅಂದ್ರೆ ಒಂದು ಜೆ ಸಿ ಬಿ ತಗೊಂಡು ಒಂದು ಐವತ್ತು ಲೋಡ್ ಮಣ್ಣು ನಾರ್ತ್ ಈಸ್ಟ್ ಇಂದ ತೆಗೆದು ಬಿಡಿ ನಿಮ್ಗೆ ಅವತ್ತಿಂದ ರಿಸಲ್ಟ್ ಶುರು ಆಗುತ್ತೆ ಮುಂದುವರೆದ ಭಾಗವನ್ನ ನಮ್ಮನ್ನು ಕನ್ಸಲ್ಟ್ ಮಾಡಬೇಕಾಗತ್ತೆ ನೀವು ನೀವು ಹೇಳ್ತೀರಾ ಸೌತ್ ವೆಸ್ಟ್ ಕ್ಲೋಸ್ ಮಾಡಿದ್ದಾಗ ಚಕ್ರಹಾಣ್ ಗಟ್ಟಲೆ ಇರುತ್ತೆ ಕಾಂಪೌಂಡ್ ಹಾಕೋಕ್ಕಾಗಲ್ಲ ಅದು ಕಾಂಪೌಂಡ್ ಹಾಕೋಕ್ಕಾಗದೇ ಇದ್ದರೆ ಒಂದು ಶೆಡ್ ಕಟ್ಬಿಡಿ ಸಾಕು ಸಾಕು ಅಷ್ಟೇ ಹಾಂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಜಮೀನ್ ಬಗ್ಗೆ ತಿಳಿಸಿದ್ದಕ್ಕೆ ತುಂಬ ಜನ ಜಮೀನು ತಗೊಂತೀವಿ ವಾಸ್ತವ್ಯಂಗೆ ವಾಸ್ತವ್ಯ ಅಂತ ಕೇಳ್ತಾ ಇದ್ರು ಸೊ ಅವ್ರಿಗೆಲ್ಲರಿಗೂ ಇದರಲ್ಲಿ ಒಂದು ಸಿಕ್ತು ಫಸ್ಟು ಏನೋ ನಾ ಕುಬೇರ್ ಮೂಲೆಯಲ್ಲಿ ಒಂದು ಶೆಡ್ಡು ನಾರ್ತ್ ಈಸ್ಟಲ್ಲಿ ಒಂದು ಬೋರ್ವೆಲ್ಲು ಇಲ್ಲಾಂದರೆ ಒಂದು ಕೃಷಿ ಹೊಂಡ ಅಲ್ವಾ ಸರ್ ಮಾಡಿದ್ರೆ ಅದು ವಾಸ್ತುಗೆ ಸ್ಟಾರ್ಟ್ ಆಗುತ್ತೆ ಮಿಕ್ಕಿದ್ದ ಏನಾದರೂ ಇದ್ರೆ ಆಮೇಲೆ ತಿಳ್ಕೊಳ್ಳೋಣ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ತುಂಬ ಧನ್ಯವಾದಗಳು